ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯು ವಿಜಯಪುರ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನ್ಮಾಣೆ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀ ಎಸ್ಕೆ ಮಾರಿವಾಳ್ ಹಾಗೂ ಶ್ರೀ ರಾಮನಗೌಡ ಹಟ್ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ವಿಜಯಪುರ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪಥಸಂಚಲನ, ಸ್ವಾಗತ ಭಾಷಣ, ವರದಿ ವಾಚನ ಸೇರಿದಂತೆ ವಂದನಾರ್ಪಣೆ ಕಾರ್ಯಕ್ರಮಗಳು ಜರುಗಿದವು. ಸಶಸ್ತ್ರವನ್ನು ಹೊಂದಿದಂತಹ ಪೊಲೀಸ್ ಅಧಿಕಾರಿಗಳು, ಕಮಾಂಡರ್ ಆಗಿ ಶ್ರೀ ಮುತ್ತುಜಾ ಕಾಗಿ ಪ್ರೊಫೆಸರ್ ಜಿಎಸ್ಟಿ ಅವರು, ಸೆಕೆಂಡ್ ಇನ್ ಕಮಾಂಡರ್ ಆಗಿ ಶ್ರೀ ರಾಘಪ್ಪ ಆರೇಸಾಯರ್ ಅವರು, ಶ್ರೀ ಕಾಲೇಜ್ ಕಲ್ಯಾಣಿ ಆರೇಸಾಯ್ ವಿಜಯಪುರ ಅವರ ನೇತೃತ್ವದಲ್ಲಿ ಪ್ರಥಮ ತುಕಡಿ ಮುಖ್ಯ ಅತಿಥಿಗಳ ಗೌರವ ಮುಂದೆ ಸಾಗುತ್ತಿದ್ದಾರೆ. ವಿಜಯಪುರ ನಗರ ಉಪವಿಭಾಗ ಶ್ರೀ ಎಂಎನ್ ಕಾಂಗ್ರೆಸ್ ಸಂಚಾರಿ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ ಜೋಡಿಕೆ ಮುಂದಾಗ ಮುಖ್ಯ ಅತಿಥಿಗಳಿಗೆ ಬಂಗಾರವನ್ನು ಸಾಧಿಸಿ ಮುಂದೆ ಸಾಗ್ತಿದ್ದಾರೆ. ನಗುವಿನಂತೆ ಇರಬೇಕು, ಆಕಳನ್ನ ಹಿಂಬಾಲಿಸುವ ಕರುವಿನಂತಿರಬೇಕು, ಹಾಲಿನಲ್ಲಿ ಬೆರೆತ ಸಕ್ಕರೆಯಂತೆ ಮಧುರವಾಗಿರಬೇಕು ಅಂದಾಗ ಈ ಅನುಬಂಧ ಅಭಿರಾಮ ಅವರಿಂದ ಇಲಾಖೆಯ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಹಾಕಿದ ಅಡಿಪಾಯಗಳ ಮೇಲೆ ನಮ್ಮ ಇಲಾಖೆ ಹಾಗೂ ಇಲಾಖೆಯ ಕರ್ತವ್ಯ ನಿರ್ತಕ್ಕಂಥ ನಾವೆಲ್ಲರೂ ಬೆಳೆಯುತ್ತೇವೆ. ನಮ್ಮ ಇಲಾಖೆ ಇಂತಹ ಇತಿಹಾಸದ ರೂವಾರಿಗಳ ಸ್ಮರಣೆ ಹಾಗೂ ಕುಶಲ ಮನೆ ಎಸ್ಪಿ ಸಾಹೇಬ್ ಡಿಸಿ ಸಾಹೇಬ್ಗೆ ಪುಸ್ತಕವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಪೊಲೀಸ್ ಇಲಾಖೆಯ ಅಭಿಪ್ರಾಯವನ್ನ ಹಾಕಿ ನಿಮ್ಮಿದ್ದರೆ ನಾನು ಸಮಾಜ ಸುರಕ್ಷಿತವಾಗಿರ್ತದೆ, ಪ್ರಜೆಗಳ ಬಿಡುಗಡೆ ಮತ್ತು ಉತ್ತರಿಕೆಯನ್ನ ನೀಡೋಣ. ಪೊಲೀಸ್ ಕಲ್ಯಾಣಕ್ಕಾಗಿ ನಾವೆಲ್ಲ ಅಭಿನಂದಿಸೋಣ. ರಕ್ತದಾನ ಶಿಬಿರವನ್ನು ಕೂಡ ಜಿಲ್ಲಾ ಆಸ್ಪತ್ರೆಯ ಹೆಗಡೆಯವರೇ, ಜಿಲ್ಲಾಧಿಕಾರಿಗಳಾದ ಶ್ರೀ ಟಿ ಬಿ ಬಾಲನ್ ಅವರೇ, ಸಿಇಒಗಳಾದ ರಿಷಿ ಆನಂದ್ ಅವರೇ, ಅಡಿಷನಲ್ ಎಸ್ ಪಿಸ್, ಎಲ್ಲ ನಿವೃತ್ತ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಶೇಷತೆ ಏನಂದ್ರೆ, ಈಗ ಇದು ಧ್ವಜ ದಿನಾಚರಣೆ ಮತ್ತೆ ಪೊಲೀಸ್ ಕಲ್ಯಾಣ ದಿನಾಚರಣೆ ಎರಡಕ್ಕೆ ನಾವು ಸೇರಿ ಇದನ್ನು ಮಾಡ್ತಾ ಇದ್ದೀವಿ. 1984 ಸಾಲಿನ ಪೂರ್ವದಲ್ಲಿ ನವೆಂಬರ್ 2 ಪೊಲೀಸ್ ಕಲ್ಯಾಣ ದಿನವೆಂದು ಮತ್ತೆ ಏಪ್ರಿಲ್ 2 ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗ್ತಿತ್ತು. ಆದರೆ 1984 ಈ ಎರಡು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿ ಏಪ್ರಿಲ್ 2 ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ಮತ್ತು ಪೊಲೀಸ್ ಕಲ್ಯಾಣ ದಿನಾಚರಣೆ ಎಂದು ಆಚರಿಸಲಾಗ್ತದೆ. ಏಪ್ರಿಲ್ 2 ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ಸಮಾರಂಭಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಆಹ್ವಾನಿಸಲಾಗುತ್ತದೆ. ಈ ಶುಭ ದಿನದಂದು
ನಮ್ಮನ್ನು ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ, ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಸೇವೆಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ದೃಢಪಡಿಸಿಕೊಳ್ಳುವುದು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿಗಳ ಮತ್ತು ಪೊಲೀಸ್ ಸಿಬ್ಬಂದಿಯವರ ಸೇವೆ ಮತ್ತು ತ್ಯಾಗವನ್ನು ನೆನಪಿಸಿಕೊಳ್ಳುವುದು ಇದಾಗಿರುತ್ತದೆ. ಪ್ರತಿ ವರ್ಷ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಿ ಹಣವನ್ನು ಸಂಗ್ರಹಿಸಲಾಗುತ್ತದೆ. ಸಂಗ್ರಹಗೊಂಡ ಹಣವನ್ನು ಸಂಪೂರ್ಣವಾಗಿ ಪೊಲೀಸ್ ನಿವೃತ್ತ ಪೊಲೀಸರ ಕ್ಷಮಾಭಿವೃದ್ದಿಗೆ ಬಳಸಲಾಗುತ್ತದೆ. ಅವರ ಕುಟುಂಬವರ್ಗದವರ ಅನುಕೂಲಕ್ಕಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖಾ ವತಿಯಿಂದ ಈಗಾಗಲೇ ಹಲವಾರು ವೈವಿಧ್ಯವಾದ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅವುಗಳಲ್ಲಿ ಮುಖ್ಯವಾದದ್ದು ಸುವಿಧಾ ಗ್ಯಾಸ್ ಏಜೆನ್ಸಿ, ಪೊಲೀಸ್ ಬ್ಯಾಡ್ಮಿಂಟನ್ ಶಟಲ್ ಕೋರ್ಟ್, ವ್ಯಾಯಾಮ ಶಾಲೆ, ವಾಚನಾಲಯ, ಪೊಲೀಸ್ ಸಿಬ್ಬಂದಿ ತಂಗುದಾಣ, ಪೊಲೀಸ್ ಆರೋಗ್ಯ ಕೇಂದ್ರ, ಬಯಲು ಚಲನಚಿತ್ರ ಮಂದಿರ, ಹೆಟ್ಟಿನ ಗಿರಣಿ, ಪೊಲೀಸ್ ಕ್ಯಾಂಟೀನ್, ಹೊಲಿಗೆ ಕೇಂದ್ರ, ಟೆನಿಸ್ ಕೋರ್ಟ್, ಪೊಲೀಸ್ ಸಮುದಾಯ ಭವನ. ವಿಜಯಪುರ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಪೊಲೀಸ್ ಸಮುದಾಯದ ಹಟ್ಟಿಯವರುಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪೊಲೀಸ್ ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ನಿವೃತ್ತ ಅಧಿಕಾರಿಗಳ ಸಿಬ್ಬಂದಿಗಳಿಗೆ, ಅವರ ಕುಟುಂಬದವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಧ್ವಜಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತೇನೆ. ನಮ್ಮ ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳು, ಬಹಳಷ್ಟು ವಿಚಾರಗಳು ಇದ್ರೂ ಕೂಡ ಕಾನೂನನ್ನು ಅನುಷ್ಠಾನ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಯವರು ಹಗಲು ರಾತ್ರಿ ಕೆಲಸ ಮಾಡಿ ಸಾರ್ವಜನಿಕರು ನೆಮ್ಮದಿಯಿಂದ ಬದುಕಲು, ನೆಮ್ಮದಿಯಿಂದ ನಿದ್ರೆ ಮಾಡುವುದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡುತ್ತಾ ಇದ್ದಾರೆ. ಪ್ರತಿ ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ನಿಂದ ಹಿಡಿದು ಡಿಜಿ ಅಂಡ್ ಐಜಿಪಿ ಬರೀ ಬಹಳಷ್ಟು ಅಧಿಕಾರಿ ಸಿಬ್ಬಂದಿಗಳು ನಿವೃತ್ತಿಗೊಳ್ಳುತ್ತಾ ಇದ್ದಾರೆ. ಅವರ ನಿವೃತ್ತಿ ನಂತರ ಕೂಡ ಅವರ ಸೇವೆಯನ್ನು, ಅವರು ಏನು ಹತ್ತು ಹಲವಾರು ವರ್ಷಗಳು ಈ ದೇಶಕ್ಕೆ, ರಾಜ್ಯಕ್ಕೆ, ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದರೋ ಅದನ್ನು ಸ್ಮರಿಸಬೇಕು ಎಂದು ಹೇಳಿ ಈ ಒಂದು ಧ್ವಜ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ 2 ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಚರಿಸುತ್ತಾರೆ. ಈ ದಿನ ನಾವು ಪದವಿ ನಿವೃತ್ತಿ ಹೊಂದಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ಸೇವೆಯನ್ನು ನಾವು ಸ್ಮರಿಸಬೇಕಾಗುತ್ತೆ. ಅದರಲ್ಲಿ ಕೆಲವೊಬ್ಬರು, ಕೆಲವೊಂದು ಅಧಿಕಾರಿಗಳು, ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಅವಧಿಯಲ್ಲಿ ಕೂಡ ಕರ್ತವ್ಯ ನಿಮಿತ್ತ ಕೆಲಸ ಮಾಡ್ತಾ ಇರುವಾಗ ಕೂಡ ಅಕಾಲ ಮರಣ ಹೊಂದಿರುವ ಘಟನೆಗಳು ಇರುತ್ತದೆ. ಅವರನ್ನು ಕೂಡ ನಾವು ತುಂಬಾ ಬೇಜರಿಂದ, ಹೆಮ್ಮೆಯಿಂದ ನಾವು ಸ್ಮರಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಆಗಿರುತ್ತದೆ. ಈ ಧ್ವಜ ದಿನಾಚರಣೆಯಲ್ಲಿ ತೆಲಂಗಾಣ ಆಯೋಗ ನಿಧಿಯನ್ನು ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳ ಮತ್ತು ಅವರ ಕುಟುಂಬದವರ ಕಲ್ಯಾಣಕ್ಕಾಗಿ ಸದುಪಯೋಗ ಮಾಡಿಕೊಳ್ಳುತ್ತಾ ಇರುವುದು ತುಂಬಾ ಒಳ್ಳೆಯ ಒಂದು ವಿಚಾರವಾಗಿದೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಪೊಲೀಸ್ ಇಲಾಖೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೊಳ್ಳುತ್ತೇನೆ. ಯಾಕಂದ್ರೆ ಉಳಿದ ಇಲಾಖೆಯವರು, ಉಳಿದ ನೌಕರಿ ಬಗ್ಗೆ ಕೂಡ ಬಹಳಷ್ಟು ಕಾಳಜಿಯಿಂದ ಯೋಚನೆ ಮಾಡಬಹುದು ಪೊಲೀಸ್ ಇಲಾಖೆಯವರು. ಯಾಕಂದ್ರೆ ಪ್ರತಿ ವರ್ಷ ಈ ಹೇಗೆ ನಾವು ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ 2 ಮಾಡ್ತೀವೋ ಅದೇ ರೀತಿ ಮಾಜಿ ಸೈನಿಕರ ಧ್ವಜ ದಿನಾಚರಣೆ ಕೂಡ ಡಿಸೆಂಬರ್ 7 ಮಾಡ್ತೀವಿ. ಅದರಲ್ಲಿ ಕೂಡ ಈ ತರ ನಾವು ನಿಧಿಯನ್ನು ಸಂಗ್ರಹಣ ಮಾಡುತ್ತೀವಿ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3 ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ ಪ್ರತಿ ಇಲಾಖೆಗೆ ನಾವು ಗುರಿಯನ್ನು ಕೊಡುತ್ತೀವಿ. ಕಳೆದ 3 ತಮಗೆ ನೀಡಿರುವ ಗುರಿಗಿಂತ ಜಾಸ್ತಿ ನಿಧಿಯನ್ನು ಸಂಗ್ರಹಣ ಮಾಡಿ ನಮಗೆ ನೀಡುವುದು ಪೊಲೀಸ್ ಇಲಾಖೆ. ಅದಕ್ಕಾಗಿ ನಾವು ಕಳೆದ ಡಿಸೆಂಬರ್ 7 ಪೊಲೀಸ್ ಅಧೀಕ್ಷಕರಿಗೆ ನಾವು ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅದು ತುಂಬಾ ಒಂದು ಹೆಮ್ಮೆಯ ವಿಚಾರವನ್ನು ನಾನು ಹೇಳಿಕೊಳ್ಳುತ್ತೇನೆ. ಅದಕ್ಕೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತೇನೆ. ಆದ್ದರಿಂದ ನಾವು ಕೂಡ ಪೊಲೀಸ್ ಇಲಾಖೆಗೆ ಏನಾದರೂ ಮಾಡಬೇಕು, ನಮಗೂ ಕೂಡ ಒಂದು ಉದ್ವೇಗ ಸಿಗುತ್ತೆ, ಉತ್ಸಾಹ ಸಿಗುತ್ತೆ. ಆದ್ದರಿಂದ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯದಲ್ಲಿ
ಪವಿತ್ರ ರಂಜಾನ್ ಈದ್ ಮತ್ತು ಮದುವೆ ಸಂದರ್ಭ ನಿಮಿತ್ತ ಮಹಿಳೆಯರಿಗೆ ಮನ ಸೆಳೆಯುವ ಹೊಸ ಸೀರೆಗಳು ನಿಮ್ಮ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ನಲ್ಲಿ. ಹಬ್ಬಗಳ ನಿಮಿತ್ತ ವಿಶೇಷವಾಗಿ ಸೀರೆಗಳ ದಾಸ್ತಾನು ಮಾರಾಟವಿದ್ದು, ವಿಜಯಪುರ ನಗರದ ರಾಮ ಮಂದಿರ ರಸ್ತೆಯಲ್ಲಿ ಇರುವಂತಹ ಪ್ರತಿಷ್ಠಿತ ಹಾಗೂ ಪ್ರಖ್ಯಾತಿ ಪಡೆದ ಹೆಸರುವಾಸಿಯಾದಂತಹ ಎಸ್ ಅಶೋಕ್ ಕುಮಾರ್ ಶಾ ಕಳೆದ ಹಲವು ವರ್ಷಗಳಿಂದ ಒಳ್ಳೆಯ ಗುಣಮಟ್ಟದ ಕಂಪನಿಯ ಸೀರೆಗಳು ವಿಶ್ವಾಸದೊಂದಿಗೆ ನಿಮ್ಮ ಸೇವೆಗಾಗಿ. ನಮ್ಮಲ್ಲಿ ಲಭ್ಯ ಇರುವ ಸೀರೆಗಳು ಔರಂಗ ಸಾರಿ, ಸ್ಟೋನ್ ವರ್ಕ್ ಸಾರಿ, ಕಾಂಚೀವರಂ ಸಿಲ್ಕ್ ಸಾರಿ, ಸಾಫ್ಟ್ ಸಿಲ್ಕ್ ಸಾರಿ, ಲೈಟ್ ವೈಟ್ ಸಾರಿ, ಬ್ರಾಸು ಸಾರಿ, 60 ಗ್ರಾಮ್ ಸಾರಿ, 0 ಬಾರ್ಡರ್ ಸಾರಿ, ವೆಲ್ವೆಟ್ ಸಾರಿ, ಕೋಲ್ಕತ್ತಾ ಸಾರಿ, ಬಾಂಧನಿ ಸಾರಿ ಸೇರಿದಂತೆ ಇತರ ಸೀರೆಗಳು ನಿಮಗಾಗಿ ಲಭ್ಯ. ಹಬ್ಬಗಳು ಬಂದರೆ ಸಾಕು, ಮಹಿಳೆಯರಿಗೆ ನೆನಪಿಗೆ ಬರುವುದು ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್, ಗ್ರಾಹಕರ ವಿಶ್ವಾಸ ಭರಿತ ಪ್ರತಿಷ್ಠಿತ ಸೀರೆ ಅಂಗಡಿ. ಇನ್ನೇಕೆ ತಡ, ಇಂದೇ ಬನ್ನಿ, ಮಹಿಳೆಯರ ಮನ ಸೆಳೆಯುವ ಸೀರೆ ಖರೀದಿಸಿ. ಸಂಪರ್ಕಿಸಿ 9343009125. ಸ್ಥಳ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್, ಕರ್ನಾಟಕ ಗೆಸ್ಟ್ ಹೌಸ್ ಬಿಲ್ಡಿಂಗ್, ರಾಮ ಮಂದಿರ್ ರೋಡ್, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.